ಅಬೂಬಕರ್ ಅವರು ಮೊದಲಿನಿಂದ ಒಂದು ಕನ್ಸಿಟ್ ಒಂದು ಸ್ಕೂಲ್ ತೆಗಿಬೇಕು ಅಂತ. ಈ ಪ್ಯಾರಿಸ್ ಅನ್ನೋದನ್ನ ಭಾರಿ ಆಮೇಲೆ ಬಂತು ಅಂತ ಅನಿಸುತ್ತೆ. ಅಬೂಬಕರ್ ಅವರ ಸ್ಕೂಲ್ ಫಸ್ಟ್ ಮಾಡುವಾಗ ನಾನು ನೋಡ್ತಾ ಇರ್ತೇನೆ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಒಂದು 10-12 ಮಕ್ಕಳನ್ನ ಇಟ್ಕೊಂಡಿದ್ದಾರೆ. ಅಬೂಬಕರ್ ನಾನು ಕೇಳ್ತಾ ಇದ್ದೆ ಅಬೂಬಕರ್ ಅವ್ರ ಸಭೆ ಬೇಕೇನೆ ನಿಮ್ಗೆ ಅಂತ, ಯಾಕೆ ಇದು ಸುಮ್ಮನೆ ಅಂತ ಹೇಳ್ಬಿಟ್ಟು. ಆದ್ರೆ ಅದೇನು ಹೇಳ್ತಾರೆ ಬೇತಾಳ ಇದ್ದಂಗೆ ಒಂಥರ ಜಿಗಣೆ ಇದ್ದಂಗೆ ಮಾಡ್ಕೊಂಡು ಇವತ್ತಿನ ದಿನ ಈ ಸ್ಕೂಲಲ್ಲಿ ಸುಮಾರು 100-100 ಮಕ್ಕಳನ್ನು ಒಗ್ಗೂಡಿಸಿ ಒಂದು ಒಳ್ಳೆ ಶಾಲೆಯನ್ನು ಮಾಡಿದ್ದಾರೆ. ಜೊತೆಗೆ ಎಲ್ಲೋ ಒಂದು ಕಡೆ ಅವರ ಫೈನಾನ್ಷಿಯಲ್ ನನಗೆ ಗೊತ್ತಿಲ್ಲ ಅವರ ಇದು, ಆದ್ರೂ ಎಲ್ಲೋ ಒಂದು ಕಡೆ ಒಂದು ಜಾಗವನ್ನು ತಗೊಂಡು ಆ ಜಾಗದಲ್ಲಿ ಒಂದು ಸ್ಕೂಲ್ ಕಟ್ಟುವಂತ ಕನಸನ್ನು ಕಾಣಿದ್ದಾರೆ. ನನಗೆ ಇವ್ರಿಗೆ ನೋಡಿದಾಗ ಒಂದ್ಸಲ ಅನಿಸಿದೆ, ಚಿಕ್ಕಮಗಳೂರಲ್ಲಿ ಅಜರ ಅಂತ ಇದ್ರು, ಇವತ್ತು ಮೌಂಟೇನ್ ವ್ಯೂ ಅಂತ ಸ್ಕೂಲ್ ಇದೆ. ಆ ಸ್ಕೂಲನ್ನು ಅಷ್ಟೇ ಒಂದು ಟೈಮಲ್ಲಿ ಇಂಗ್ಲಿಷ್ ಮೀಡಿಯಂ ಅಂತ ಸ್ಕೂಲ್ ಇದ್ದಿದ್ದು ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಅಲ್ಲಿ, ಆ ಸ್ಕೂಲ್ ಮಾತ್ರ ಅಜರ ಮೇಡಮ್ ಸ್ಕೂಲ್ ಅಂತ, ಅದನ್ನು ಅಷ್ಟೇ ಒಂದು ಶೆಡ್ ಅಲ್ಲಿ ಮಾಡ್ತಾ ಇದ್ದಾರೆ. ನಿಮ್ಗೆ ನಿಮ್ಗೆ ಬಂದು ಬಾತ್ರೂಮ್ಗೆ ಹೋದವರಿಗೆಲ್ಲ ಗೊತ್ತಿರೋ ಒಂದಿಷ್ಟು ಒಂದು ಸಣ್ಣ ಶೆಡ್ಗಳಿತ್ತು, ಒಂದು ಯಾವುದೋ ಒಂದು ಮನೆಯ ಹಿಂದ್ಗಡೆ ಆ ಶೆಡ್ ಅಲ್ಲಿ ಮಾಡ್ತಾರೆ. ಇವತ್ತು ಎಷ್ಟು ಬೃಹತ್ವಾಗಿ ಬೆಳೆದಿದೆ ಅಂತ ಹೇಳಿದ್ರೆ ಮೌಂಟೇನ್ ವ್ಯೂ ಅಂತ ಹೇಳಿದ್ರೆ ಒಂಥರ ನಮ್ಮ ರಾಜ್ಯದಲ್ಲಿ ಒಂಥರ ಫೇಮಸ್ ಸ್ಕೂಲ್ ಅದು, ಅಷ್ಟು ಬೃಹತ್. ಹಾಗೆ ನನ್ನ ಒಂದು ಪ್ರಾರ್ಥನೆ ಏನಂತ ಹೇಳಿದ್ರೆ ಅಬೂಬಕರ್ ಅವರ ಶಾಲೆನೂ ಅಷ್ಟೇ ಆ ಬೃಹತ್ ಒಂದು ಇದಕ್ಕೆ ಆಗಲಿ, ಅವರು ಈ ಮಕ್ಕಳ ವಿದ್ಯಾದಾನಕ್ಕೆ ಕೊಟ್ಟುವಂಥ